ದೇವರ ಅಸ್ತಿತ್ವ ಮನುಷ್ಯನನ್ನು ಅನಾದಿ ಕಾಲದಿಂದಲೂ ಕಾಡಿರೋ ಪ್ರಶ್ನೆ. ದೇವರಿದಾನೇ? ಇರೋದಾದರೆ ಈ ಪ್ರಪಂಚದಲ್ಲಿ ಇಷ್ಟು ದುಃಖ ತಾರತಮ್ಯಗಳು ಯಾಕೆ ಇರಬೇಕು? ಪ್ರಪಂಚದಲ್ಲಿ ತಾಂಡವವಾಡ್ತಾ ಇರೋ ದುಃಖ ತಾರತಮ್ಯಗಳು ಕೆಲವರಿಗೆ ದೇವರ ಅಸ್ತಿತ್ವದ ಬಗ್ಗೆ ಸಂದೇಹ ಮೂಡಿಸುತ್ತೆ. ತತ್ವಶಾಸ್ತ್ರದಲ್ಲಂತೂ ಈ ಬಗ್ಗೆ ವಾದ ಪ್ರತಿವಾದಗಳಿವೆ. ಆದರೆ 16ನೇ ಶತಮಾನದ ನಮ್ಮ ಕವಿ ಸರ್ವಜ್ಞನಿಗಂತೂ ದೇವರ ಅಸ್ತಿತ್ವದ ಬಗ್ಗೆ ಎಳ್ಳಷ್ಟು ಸಂದೇಹವಿಲ್ಲ. ಆತ ಸಮಾಜದಲ್ಲಿ ತಾಂಡವವಾಡ್ತಾ ಇರೋ ಎಲ್ಲ ಸಮಸ್ಯೆಗಳನ್ನು ದೈವಿಕ ನೆಲೆಯಲ್ಲೇ ನೋಡೋದು ಮತ್ತು ದೈವಿಕ ನೆಲೆಯಲ್ಲೇ ಪರಿಹಾರ ಮಾಡೋದು. ತತ್ವಶಾಸ್ತ್ರದಲ್ಲಿ ದೇವರ ಅಸ್ತಿತ್ವವನ್ನು ಸಮರ್ಥಿಸುವ ಒಂದು ವಾದವಿದೆ. ಅದನ್ನು ಕಾಸ್ಮಲಾಜಿಕಲ್ ಆರ್ಗ್ಯುಮೆಂಟ್ ಅಂತ ಕರೀತಾರೆ. ಕನ್ನಡದಲ್ಲಿ ಈ ವಾದವನ್ನು ವಿಶ್ವಕಾರಣವಾದ ಅಂತ ಕರಿಬಹುದು. ಈ ವಾದದಲ್ಲಿ ಮುಖ್ಯವಾಗಿ 3 ಅಂಶಗಳು ಅಡಕವಾಗಿವೆ. 1, ವಿಶ್ವದಲ್ಲಿ ಪ್ರತಿಯೊಂದು ವಸ್ತುವಿಗೂ ಕಾರಣವಿರುವಂತೆ ಇಡೀ ವಿಶ್ವಕ್ಕೂ ಒಂದು ಕಾರಣವಿರಬೇಕು. 2, ಈ ಕಾರಣ ವಿಶ್ವದಷ್ಟೇ ಅಥವಾ ವಿಶ್ವಕ್ಕಿಂತಲೂ ಹೆಚ್ಚು ಅದ್ಭುತವಾಗಿರಬೇಕು. ಇನ್ನು ಕೊನೆಯ ಅಂಶವೆಂದರೆ ಈ ಕಾರಣವು ಒಂದೇ ಆಗಿರಬೇಕು. ಯಾಕೆ ಎಂದರೆ ಒಂದೇ ವಸ್ತುವಿಗೆ 2 ಕಾರಣಗಳಿರಲು ತಾರ್ಕಿಕವಾಗಿ ಸಾಧ್ಯವಿಲ್ಲ. ತತ್ವಶಾಸ್ತ್ರದಲ್ಲಿ ಈ ವಾದದ ತಾರ್ಕಿಕ ಪರಿಣಾಮಗಳು ಅನೇಕವಿವೆ. ಕೆಲವರು ಈ ವಾದವನ್ನು ಅತ್ಯಂತ ತೀಕ್ಷ್ಣವಾದ ಟೀಕೆಗೆ ಒಳಪಡಿಸ್ತಾರೆ. ಈ ಟೀಕೆ ಪ್ರತಿ ಟೀಕೆಗಳು ಏನೇ ಇರಲಿ, ಸರ್ವಜ್ಞ ಈ ವಾದದ 3 ಅಂಶಗಳನ್ನು ತನ್ನ ಒಂದೇ ಒಂದು ವಚನದಲ್ಲಿ ಹೀಗೆ ಕ್ರೋಢೀಕರಿಸ್ತಾನೆ. ಒಬ್ಬನಲ್ಲದೆ ಜಗಕ್ಕೆ ಇಬ್ಬರುಂಟೆ, ಮತ್ತೆ ಒಬ್ಬ ಸರ್ವಜ್ಞ ಕರ್ತನೀ ಜಗಕ್ಕೆಲ್ಲ ಒಬ್ಬನೇ ದೈವ. ಅಂದರೆ ಈ ಜಗತ್ತಿಗೆ ಒಬ್ಬನಲ್ಲದೆ ಇಬ್ಬರಿರಲು ಕಾರಣ ಸಾಧ್ಯವಿಲ್ಲ ಅಂತ. ಈ ಕಾರಣ ಸರ್ವಜ್ಞನೂ ಆಗಿದ್ದಾನೆ, ಸರ್ವಶಕ್ತನೂ ಆಗಿದ್ದಾನೆ. ಆದರೆ ಇಲ್ಲೊಂದು ಪ್ರಶ್ನೆ, ವಿಶ್ವಕ್ಕೆ ಕಾರಣವಾದರೂ ಯಾಕಿರಬೇಕು? ಈ ಜಗತ್ತು ಕಾರಣವಿಲ್ಲದೆ ಇರಬಹುದಲ್ವೇ? ಒಂದು ಪಕ್ಷ ಕಾರಣವಿದ್ದರೂ ಅದು ದೇವರೇ ಯಾಕಾಗಿರಬೇಕು? ವಿಜ್ಞಾನಿಗಳು ಹೇಳುವಂತೆ ಭೌತ ಪರಮಾಣುಗಳೋ ಅಥವಾ ಜಡ ಪ್ರಕೃತಿಯೋ ಯಾಕಾಗಿರಬಾರ್ದು? ಈ ಪ್ರಶ್ನೆಗೆ ಸರ್ವಜ್ಞ ಈ ರೀತಿ ಉತ್ತರಿಸ್ತಾನೆ. ಚಿತ್ರವನು ನವಿಲಿನೋಳು, ವಿಚಿತ್ರವನು ಗಗನದೋಳು, ಪತ್ರಪುಷ್ಪಗಳ ವಿವಿಧ ವರ್ಣಗಳಿಂದ ಚಿತ್ರಿಸಿದವರಾರು? ಇಂಗಿನೊಳು ನಾಥವನು, ತೆಂಗಿನೊಳಗೆಳನೀರ, ಭೃಂಗ ಕೋಕಿಲೆಯ ಕಂಠದೊಳು ಗಾಯನವ ತುಂಬಿದವರಾರು? ಕಳ್ಳಿಯೊಳು ಹಾಲು, ಮುಳುಗಳ್ಳಿಯೊಳು ಹೆಜ್ಜೇನು, ಎಳ್ಳಿನೊಳಗೆಣ್ಣೆ ಹನಿದಿರಲು ಶಿವಲೀಲೆ ಸುಳ್ಳೆನ್ನಬಹುದೇ? ಅಂದರೆ ಈ ನಿಸರ್ಗ ಸೌಂದರ್ಯ ಮತ್ತು ವ್ಯವಸ್ಥೆಗಳಿಗೆ ಪ್ರಸಿದ್ಧವಾದದ್ದು. ಈ ವ್ಯವಸ್ಥೆ ಚೇತನಾತ್ಮಕವಾದ ಒಬ್ಬ ವ್ಯವಸ್ಥಾಪಕನನ್ನು ಸೂಚಿಸುತ್ತೆ. ಜಗತ್ತಿನ ಈ ವೈಚಿತ್ರ್ಯ ವ್ಯವಸ್ಥೆಗಳು ಅದ್ಭುತವಾದ್ದರಿಂದ ಅದರ ವ್ಯವಸ್ಥಾಪಕನೂ ಕೂಡ ಅದ್ಭುತನಾಗಿರಬೇಕು. ಈ ಅದ್ಭುತ ವ್ಯವಸ್ಥಾಪಕನೇ ದೇವರು. ಪಾಶ್ಚಾತ್ಯ ತತ್ವಶಾಸ್ತ್ರದಲ್ಲಿ ಈ ವಾದವನ್ನು ಟೀಲಿಯಲಾಜಿಕಲ್ ಆರ್ಗ್ಯುಮೆಂಟ್ ಅಂತ ಕರೀತಾರೆ. ಕನ್ನಡದಲ್ಲಿ ಇದನ್ನು ಉದ್ದೇಶವಾದ ಅಂತ ಕರೀತಾರೆ. ಈ ವಾದದ ಪ್ರಕಾರ ಸೌಂದರ್ಯವೆಂಬುದು ಜಡ ಪ್ರಕೃತಿಯ ಲಕ್ಷಣವಾಗಿರಲು ಸಾಧ್ಯವಿಲ್ಲ. ಚೈತನ್ಯವಿಲ್ಲದೆ ಸೌಂದರ್ಯವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಅದು ಇಡೀ ವಿಶ್ವಕ್ಕೆ ಕಾರಣವಾಗಿರುವ ದೇವರ ಅಭಿವ್ಯಕ್ತಿ. ಜಗತ್ತಿನಲ್ಲಿ ಕಾಣಬರುವ ಈ ವ್ಯವಸ್ಥೆಯನ್ನು ದೈವ ಪರಿಕಲ್ಪನೆಯ ನೆರವಿಲ್ಲದೆ ವಿವರಿಸಲು ಸಾಧ್ಯವಿಲ್ಲ. ಸರ್ವಜ್ಞನು ಈ ಅಂಶವನ್ನೇ ತನ್ನ ಮೇಲಿನ ವಚನಗಳಲ್ಲಿ ನಮಗೆ ಮನಗಾಣಿಸೋದು. ನವಿಲುಗರಿಗಳಲ್ಲಿ ಚಿತ್ತಾರಗಳನ್ನು, ಅನಂತವಾದ ಆಕಾಶದಲ್ಲಿ ಗ್ರಹ ನಕ್ಷತ್ರಗಳನ್ನು, ಪತ್ರ ಪುಷ್ಪಗಳಲ್ಲಿ ವರ್ಣ ವೈವಿಧ್ಯವನ್ನು,
ಸರ್ವಜ್ಞನಾದ ಈಶ್ವರನ ಹೊರತು ಇನ್ನಾರೂ ಬಿಡಿಸಲು ಸಾಧ್ಯವಿಲ್ಲ ಅಂತ ಅವನ ಅಭಿಪ್ರಾಯ. ಇಂಗಿನಲ್ಲಿರುವ ವಾಸನೆ, ತೆಂಗಿನೊಳಗೆ ಎಳನೀರು ಮತ್ತು ದುಂಬಿ ಕೋಗಿಲೆಗಳ ಕಂಠದಲ್ಲಿ ಸುಸ್ವರವನ್ನು ಇರಿಸೋದಕ್ಕೆ ಸಾಧ್ಯವಿಲ್ಲ. ಹಾಗೆ ಕಳ್ಳಿಯೊಳಗೆ ಹಾಲು, ಜೇನೊಣಗಳೊಳಗೆ ಮಧುರವಾದ ಜೇನು, ಎಳ್ಳಿನೊಳಗೆ ಎಣ್ಣೆ ತುಂಬಿರೋದನ್ನು ನೋಡಿದರೆ ಇವೆಲ್ಲವೂ ಸರ್ವಜ್ಞನಿಗೆ ದೈವಲೀಲೆ ಎಂದೇ ಅಂತ ಅನಿಸುತ್ತೆ. ಈ ಜಗತ್ತಿನ ಅದ್ಭುತ ವೈಚಿತ್ರ್ಯಕ್ಕೆ ಸರ್ವಜ್ಞನಾದ ಈಶ್ವರನಲ್ಲದೆ ಮತ್ತಾರೂ ಕಾರಣರಾಗಲು ಸಾಧ್ಯವಿಲ್ಲ. ಇಂತಹ ಸರಳವಾದ ಮೂರು ಸಾಲುಗಳ ವಚನಗಳಲ್ಲಿ ಗಹನವಾದ ತತ್ವವನ್ನು ಮುಂದಿಟ್ಟ ಸರ್ವಜ್ಞನಿಗಿಂತಲೂ ಮಿಗಿಲಾದ ತಾತ್ವಿಕನನ್ನು ನಾವು ಕಾಣಲು ಇಂದು ಸಾಧ್ಯವುಂಟೇ?